ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದ ಎನ್ನುವ ವಿಚಾರವಾಗಿ ಈಗ ಪವಿತ್ರ ಗೌಡ ರೇಣುಕಾ ಸ್ವಾಮಿಯ ಚಾಟಿಂಗ್ ಬಯಲಾಗಿದೆ ಹಾಯ್ ಹಾಯ್ ಕಣೆ ಅಂತ ರೇಣುಕಾ ಸ್ವಾಮಿ ಚಾಟ್ ಮಾಡಿರುವಂತದ್ದು ನಿನ್ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ ಕಳಿಸು ನಿನ್ ನಂಬರ್ ಗುಡ್ ನೈಟ್ ಸ್ವೀಟ್ಸಿಂಗ್ ಕಣೆ ವಾ ರೇಣುಕಾ ಸ್ವಾಮಿ ತನ್ನ ಹೆಂಡತಿಗೂ ಹಿಂಗೇಳಿರಲ್ಲ ಅನ್ಸುತ್ತೆ ವಾಟ್ ಯು ಎಕ್ಸ್ಪೆಕ್ಟೆಡ್ ಮೀ ನನ್ನಿಂದ ಏನ್ ಬಯಸಿದ್ದೀಯಾ ನೀನು ಆ ಸಡಕಲು ದೇಹದಿಂದ ಇನ್ನೇನು ಬಯಸ್ತಾರೆ ಆತನ ಆ ಮೆಸೇಜ್ ಅನ್ನ ನೋಡಿ ನೋಡ್ತೀಯಾ ಹೇಳು ಕಳಿಸ್ಲಾ ಈಗ ಕಳಿಸ್ಲಾ ನಿನಗೆ ಕಳಿಸಿದ್ದಾನೆ ಪುಣ್ಯಾತ್ಮ ಕೆಲವೊಂದಿಷ್ಟು ಅಷ್ಟೇ ಮೆಸೇಜ್ಗಳನ್ನ ಚೆನ್ನಾಗಿದ್ದೀಯಾ ಅಂತ ಹೇಳು ಪ್ಲೀಸ್ ಪ್ಲೀಸ್ ಕಣೆ ಹೇಳು ಫೋಟೋ ಕಳಿಸ್ಬಿಟ್ಟು ಚೆನ್ನಾಗಿದ್ದೀಯಾ ಅದು ಅಂತ ಹೇಳು ಅಂತ ಬೇರೆ ಹೇಳಿದ್ದಾನೆ ಆ ರೇಣುಕಾ ಸ್ವಾಮಿಯ ರಸಿಕತನದ ಚಾಟಿಂಗ್ ಇದು ಹಾಯ್ ಅಂತ ಹಾಕ್ತಾನೆ ಹಾಯ್ ಕಣೆ ಅಂತ ಮತ್ತೆ ಹಾಕ್ತಾನೆ ರೇಣುಕಾ ಸ್ವಾಮಿಯ ಆ ಚಾರ್ಟ್ ತೋರಿಸ್ತಾ ಮಾಡು ಪ್ಲೀಸ್ ಕಡೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಸ್ವೀಟ್ ಹಾರ್ಟ್ ಅಂತ ಹೇಳಿಲ್ಲ ಪುಣ್ಯ ನೋಡಿ ಅಲ್ಲಿ ನೀನು ನನಗೆ ಪ್ರಾಮಿಸ್ ಮಾಡಿ ಹೇಳು ನನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಪ್ರಾಮಿಸ್ ಮಾಡಿ ಹೇಳು ಪ್ಲೀಸ್ ಕಣೆ ಏನೋ ಸದ್ಯದ ಮಟ್ಟಿಗೆ ಇವನು ಯಾವ ರೀತಿ ಮೆಸೇಜ್ ಹಾಕಿದ್ದಾನೆ ಅಂತ ಅಂದ್ರೆ ಈಗ ಈಗ ನೋಡಿ ಪವಿತ್ರ ಅವರು ಹೇಳಿದ್ದಾರೆ ಪ್ರಾಮಿಸ್ ಕೊಡಲ್ಲ ನಾನು ನಿನ್ ನಂಬರ್ನ ಅಂತ ಹೇಳ್ಬಿಟ್ಟು ಸೊ ನಂಬರ್ನ ಸೆಂಡ್ ಮಾಡಿದ್ದಾನೆ ಇತ್ ಇಂಟರ್ಸೈಡ್ ಇನ್ ಅಂಡ್ ರೊಮ್ಯಾನ್ಸ್ ಕಣೆ ಆ ಕೆಲವೊಂದಿಷ್ಟು ಸ್ಟಾರ್ ಪದಗಳನ್ನ ಬಳಸಿರುವಂತದ್ದು ಕೆಟ್ಟ ಪದಗಳಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಓಕೆ ಆಯ್ತು ಥ್ಯಾಂಕ್ ಯು ಸೋ ಮಚ್ ಕಣೆ ಲೈಫ್ ಲಾಂಗ್ ನಿನ್ಗೆ ಗುಲಾಮ್ ಆಗಿರ್ತೀನಿ ಕಡೆ ನಿನ್ಗೋಸ್ಕರ ಇರ್ತೀನಿ ಅಂತ ರೇಣುಕಾ ಸ್ವಾಮಿ ಮೆಸೇಜ್ ಆಗ್ತಾನೆ ಪವಿತ್ರ ಗೌಡ ಹೇಳ್ತಾರೆ ನಾನು ನಿನ್ನ ನೋಡೋಕೆ ಕಾಯ್ತಾ ಇರ್ತೀನಿ ಅಂತ ಇಲ್ಲಿ ಪವಿತ್ರ ಗೌಡ ರಿಪ್ಲೈ ಮಾಡ್ತಾರೆ ಆತನ ಆ ಒಂದು ಸಂದೇಶಕ್ಕೆ ನಿನ್ನ ನಂಬರ್ ಯಾರಿಗೂ ಸೆಂಡ್ ಮಾಡಲ್ಲ ಅಂದ ತಕ್ಷಣ ಆಗ ರೇಣುಕಾಸ್ವಾಮಿ ಮೆಸೇಜ್ ಆಗ್ತಾನೆ ನೋಡಿ ಯಾಕಷ್ಟು ಅರ್ಜೆಂಟ್ ಇದೆಯಾ ನಿನ್ಗೆ ಆಗ ಪವಿತ್ರ ಗೌಡ ಸ್ವಲ್ಪ ಅಂತ ಹಾಕ್ತಾರೆ ನೋಡಿ ರೇಣುಕಾ ಸ್ವಾಮಿ ಏನ್ ಸ್ವಲ್ಪ ಅಂತ ಕೇಳ್ತಾರೆ ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇಲ್ಲಿ ರೇಣುಕಾಸ್ವಾಮಿ ಸ್ವಾಮಿ ಹಾಗೆ ಪವಿತ್ರಗೌಡ ನಡುವಿನ ಈ ಒಂದು ಚಾಟಿಂಗ್ ಹಿಸ್ಟ್ರಿ ಇದು ಸ್ವಲ್ಪ ಏನ್ ಸ್ವಲ್ಪ ಅನ್ನುವಂಥದ್ದು ಸೊ ಪವಿತ್ರಗೌಡ ಏನಿಲ್ಲ ಅಂತ ಹಾಕ್ತಾರೆ ರೇಣುಕಾ ಸ್ವಾಮಿ ಇದಕ್ಕೆ ಓಕೆ ಆಯ್ತು ಕಣೆ ಅಂತ ಹಾಕ್ತಾನೆ ಸೊ ಪವಿತ್ರ ಓಕೆ ಬಾಯ್ ಅಂತ ಹಾಕ್ತಾಳೆ ಸೊ ಬಾಯ್ ಅಂತ ಹಾಕಿದ ತಕ್ಷಣ ಮತ್ತೆ ಚಾಟಿಂಗ್ ಶುರುವಾಗುತ್ತೆ ಸ್ವಾಮಿದು ಕಳ್ಸಿರ್ತಾನಲ್ಲ ಕೆಲವೊಂದಿಷ್ಟು ಅಷ್ಟಿಲ್ಲ ಮೆಸೇಜ್ ಓಕೆ ಆಯ್ತು ಕಣೆ ಐನೂರು ರೂಪಾಯಿ ಫೋನ್ ಪೇ ಮಾಡ್ತೀನಿ ಮಾಡ್ಬೇಕಾ ಹೇಳು ಪ್ಲೀಸ್ ಕಣೆ ಏನು ಸೊ ನೀನ್ ಬೇಕು ಅಷ್ಟೇ ಅಂತ ಪವಿತ್ರ ಕೂಡ ಮೆಸೇಜ್ ಹಾಕ್ತಾಳೆ ರೇಣುಕಾ ಸ್ವಾಮಿ ಹೇಳ್ತಾನೆ ಯಾಕೆ ಬೇಕು ನಿನಗೆ ನಾನು ಅಂತ ಹೇಳು ಪ್ಲೀಸ್ ಕಣೆ ಅಂತ ಹಾಕ್ತಾನೆ ಸೊ ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೆ ಈ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಚಾಟ್ ಹಿಸ್ಟ್ರಿ ಈ ರೀತಿ ಬಹಿರಂಗವಾಗಿದೆ ಸರಿ ಇದೆ ಕಾಣೋದು ಅದು ಐನೂರು ರೂಪಾಯಿ ಫೋನ್ ಪೇ ಮಾಡ್ತಾನಂತೆ ರೇಣುಕಾ ಸ್ವಾಮಿ ನಿಂಗೆ ಬೇಕು ಅಂದರೆ ಹೇಳು ಐನೂರು ರೂಪಾಯಿ ಫೋನ್ ಪೇ ಮಾಡ್ತೀನಿ ಅದಕ್ಕೆ ದುಡ್ಡು ಬೇಡ ನನಗೆ ನೀನು ಬೇಕು ಅಂತ ಹೇಳ್ಬಿಟ್ಟು ಪವಿತ್ರ ಗೌಡ ಮೆಸೇಜ್ ರಿಪ್ಲೈ ಮಾಡ್ತಾರೆ ಯಾಕೆ ಬೇಕು ನಿನಗೆ ನಾನು ಅಂತ ಹೇಳು ಪ್ಲೀಸ್ ಕಣೆ ಅಂತ ಮೆಸೇಜ್ ಮಾಡ್ತಾರೆ ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಪವಿತ್ರ ಗೌಡ ಹೇಳ್ತಾರೆ ನೋಡಿ ಇಷ್ಟ ಆಯ್ತು ಡೈರೆಕ್ಟ್ ಆಗಿ ನೋಡಬೇಕು ಸೊ ಅದಕ್ಕೆ ಅಂತ ಹೇಳ್ತಾರೆ ರೇಣುಕಾ ಸ್ವಾಮಿ ಹೇಳ್ತಾನೆ ಹೌದಾ ಓಕೆ ಥ್ಯಾಂಕ್ ಯು ಸೋ ಮಚ್ ಕಣೆ ನನಗೂ ಅಷ್ಟೇ ಕಣೆ ನೀನ್ ಬೇಕು ಕಣೆ ನೀನು ತುಂಬಾ ಕ್ಯೂಟ್ ಸ್ಮಾರ್ಟ್ ಅಂಡ್ ಹಾಟ್ ಆಗಿದ್ದೀಯ ಕಣೆ ನೀನು ನನಗೆ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಕಣೆ ನಿನಗೆ ಇದೆಯಾ ಇಲ್ವಾ ಅಂತ ಹೇಳು ಅಂತ ಇಲ್ಲಿ ರೇಣುಕಾಸ್ವಾಮಿ ಒಂದೆರಡು ಪದ ಕೆಡತಾಗಿ ಅಲ್ಲಿ ಸ್ಟಾರ್ ಮಾರ್ಕ್ ಇರುವಂತದ್ದು ಸೊ ಅದು ಕೆಟ್ಟ ಪದಗಳು ಸೊ ಆ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿ ಹಾಗೆ ಪವಿತ್ರ ಗೌಡ ನಡುವಿನ ಈ ಒಂದು ಚಾಟ್ ಹಿಸ್ಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ ಇಶ್ ಇಷ್ಟ ಇದೆ ಅಂತ ಹೇಳಿದ ತಕ್ಷಣ ಮತ್ತೆ ಶುರು ಮಾಡ್ಕೊಳ್ತಾನೆ ರೇಣುಕಾ ಸ್ವಾಮಿ ಸುಮ್ನಾಗಿಲ್ಲ ಏನ್ ನೋಡಿ ಇಷ್ಟ ಆಯ್ತು ಹೇಳಿ ನಿನಗೆ ಅಂತ ಯಾಕಂದ್ರೆ ಕೆಲವೊಂದಿಷ್ಟು ಮೆಸೇಜ್ಗಳನ್ನ ಅಶ್ಲೀಲ ಫೋಟೋಗಳನ್ನ ತನ್ನ ಮರ್ಮಾಂಗದ ಫೋಟೋಗಳು ಹಾಗೆ ಬೇರೆ ಬೇರೆ ಅಹ್ ವಿಷಯಗಳನ್ನ ಕಳಿಸಿದ್ನಲ್ಲ ಸೊ ಆ ವಿಚಾರವಾಗಿ ಅಲ್ಲಿ ಮತ್ತೆ ಕೇಳ್ತಾನೆ ರೇಣುಕಾ ಸ್ವಾಮಿ ಏನ್ ನೋಡಿ ಇಷ್ಟ ಆಯ್ತು ಹೇಳು ಅಂತ ಅದಕ್ಕೆ ಪವಿತ್ರ ಗೌಡ ಅವರು ರಿಪ್ಲೈ ಮಾಡ್ತಾರೆ ನೀನು ಫೋಟೋ ಕಳಿಸಿದ್ಯಲ್ವಾ ಅದು ಅಂತ ಸೊ ಅದಾದ ಮೇಲೆ ನೋಡಿ ಕೆಲವೊಂದಿಷ್ಟು ಕೆಟ್ಟ ಪದಗಳನ್ನ ಹಾಕ್ತಾನೆ ರೇಣುಕಾ ಸ್ವಾಮಿ ಈತ ಕಾಮಕ್ರೌರ್ಯದ ವಿಚಾರ ಸೊ ಕೆಟ್ಟ ಪದಗಳನ್ನ ಮೆನ್ಷನ್ ಮಾಡ್ತಾನೆ ಪವಿತ್ರ ಗೌಡಗೆ ಅದಿಷ್ಟ ಆಯ್ತಾ ಅಂತ ಸೊ ಇನ್ನೊಂದು ಕಡೆ ರೇಣುಕಾಸ್ವಾಮಿ ಹೇಳ್ತಾನೆ ನೀನು ನನಗೆ ಪ್ರಾಮಿಸ್ ಮಾಡಿ ಹೇಳು ನನ್ನ ನಂಬರ್ ಯಾರಿಗೂ ಕೊಡಲ್ಲ ಅಂತ ಪ್ರಾಮಿಸ್ ಮಾಡಿ ಹೇಳಿದ್ರೆ ನಾನ್ ನಿಂಗೆ ನಂಬರ್ ಕೊಡ್ತೀನಿ ಅನ್ನುವಂತ ವಿಚಾರ ಸೊ ಇಷ್ಟು ಚಾಟಿಂಗ್ ಮಿಸ್ಟ್ರೀದು ರೇಣುಕಾ ಸ್ವಾಮಿಯನ್ನ ಯಾಕೆ ಕೊಲೆ ಮಾಡ್ಲಾಯ್ತು ಅನ್ನುವಂತ ವಿಚಾರ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ತಿಂಗಳಿಂದ ಇದೇ ರೀತಿಯಾಗಿ ಪವಿತ್ರ ಗೌಡಗೆ ಈ ತರದ ಮೆಸೇಜ್ಗಳನ್ನ ಮಾಡ್ತಿದ್ ಇಲ್ಲಿ ಸ್ವಾಮಿ ನೋಡಿ ಅವರ ಕುಟುಂಬಸ್ಥರು ಮನೆಗೆ ಯಾರು ದಿಕ್ಕು ಮನೆಗೆ ಯಾರ ದಿಕ್ಕಾಗ್ತಾರೆ ಈಗ ನಮಗೇನು ಇಲ್ಲ ಬಡವರು ನಾವು ಐನೂರು ರೂಪಾಯಿ ಕೊಡಕ್ಕೆ ಹೋಗ್ತಿದ್ದಾನ ನೋಡಿ ಪವಿತ್ರ ಗೌಡಗೆ ಅಷ್ಟೊಂದು ಶ್ರೀಮಂತ ಇವನು ಸೊ ಅವ್ರ ಕುಟುಂಬಸ್ಥರು ನೋಡಿ ಆಕೆಯ ಹೆಂಡತಿ ಆಕೆಯ ಹೆಂಡತಿ ಪಾಪ ಕಣ್ಣೀರಾಗ್ತಿದ್ದಾರೆ ನಾನು ಐದು ತಿಂಗಳ ಗರ್ಭಿಣಿ ಇದ್ದೀನಿ ಸರ್ ನನಗೆ ಗಂಡ ಇಲ್ಲ ನಾಳೆ ಪಾಪು ಹೊರ ಬಂದ ತಕ್ಷಣ ನಾನು ಯಾರ್ನ ಅಪ್ಪ ಅಂತ ತೋರಿಸ್ಲಿ ಅಂತ ಆ ಹೆಂಡತಿ ರೇಣುಕಾ ಸ್ವಾಮಿಯ ಹೆಂಡತಿ ಕೇಳ್ತಾರೆ ಏನ್ ಮಾಡಿತ್ತು ಆ ಮಗು ತಪ್ಪು ನೋಡಿ ಅದಾದ ನಂತರ ತಂದೆ ತಾಯಿ ಬಾಯ್ ಬಾಯ್ ಬಡ್ಕೊಳ್ತಿದ್ದಾರೆ ನನ್ ಮಗ ಇಲ್ಲ ಮನೆಗೆ ಯಾರ ಆಧಾರ ಆಗ್ತಾರೆ ನನ್ನ ಸೊಸೆಗೆ ಸರ್ಕಾರಿ ನೌಕರಿ ಕೆಲಸ ಕೊಡಿ ಇದರಿಂದ ಉಪಯೋಗ ಆಗುತ್ತೆ ನನ್ನ ಸೊಸೆ ಕೊಡಿ ಮನೆಯ ಜವಾಬ್ದಾರಿಯನ್ನ ಹೊತ್ಕೊಳ್ತಾಳೆ ನನ್ನ ಸೊಸೆ ಕೇಳ್ಕೊಳ್ತಾರೆ ಮನೆಯ ಪರಿಸ್ಥಿತಿ ಆಗಿದೆ ರೇಣುಕಾ ಸ್ವಾಮಿ ಐನೂರು ರೂಪಾಯಿ ಕೊಡ್ತೀನಿ ಫೋನ್ ಪೇ ಮಾಡ್ಲಾ ಅಂತ ಕೇಳ್ತಾನೆ ಆ ಗ್ರೇಟ್ ಇದು ಬರವಾ ಅದರ ಜೊತೆಗೆ ನೋಡಿ ಏನ್ ಇಷ್ಟ ಆಯ್ತು ನಿನಗೆ ಕಳಿಸಿದ್ನಲ್ಲ ಕರ್ಮಕಾಂಡ ಫೋಟೋಸ್ಗಳನ್ನ ಕೆಲವೊಂದಿಷ್ಟು ಏನ್ ಇಷ್ಟ ಆಯ್ತು ನಿನಗೆ ಅಂತ ಕೇಳ್ತಾನೆ ವಾಟ್ ಯು ಎಕ್ಸ್ಪೆಕ್ಟೆಡ್ ಮೀ ಏನ್ ಎಕ್ಸ್ಪೆಕ್ಟ್ ಮಾಡ್ತೀಯಾ ನನ್ನಿಂದ ಕಳಿಸ್ಲಾ ನೋಡ್ತೀಯಾ ಅಂತ ಈ ರೀತಿ ಕೆಟ್ಟದಾದಂತಹ ಮೆಸೇಜ್ಗಳನ್ನ ಕಳಿಸಿದಕ್ಕೆ ಈ ಮೆಸೇಜ್ಗಳನ್ನ ಪವಿತ್ರ ಗೌಡ ತೆಗೆದ್ಕೊಂಡು ಹೋಗ್ಬಿಟ್ಟು ದರ್ಶನ್ಗೆ ತೋರಿಸ್ತಾರೆ ದರ್ಶನ್ ಅವರು ನೋಡ್ತಾರೆ ಸ್ಕೆಚ್ ಹಾಕೊಳ್ತಾರೆ ಆತನನ್ನ ಯಾವ ಊರು ಎಲ್ಲಿಂದ ಮೆಸೇಜ್ ಮಾಡ್ತಿದ್ದಾನೆ ಈತನ ಚಹರೆ ಹೇಗಿದೆ ಈತನ ಯಾವ ರೀತಿ ಕಿಡ್ನಾಪ್ ಮಾಡ್ಬೇಕು ಕಳಿಸಿದ್ನಲ್ಲ ಫೋಟೋಸ್ಗಳು ಅಲ್ಲಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವ ವಿಚಾರವಾಗಿ ಒಂದು ಡಿ ಗ್ಯಾಂಗ್ ಪ್ಲಾನ್ ಮಾಡ್ಕೊಳುತ್ತೆ ಸೇರಿ ರೇಣುಕಾಸ್ವಾಮಿಯ ಕಿಡ್ನಾಪ್ ಗೆ ಸ್ಕೆಚ್ ಹಾಕ್ತಾರೆ ರೇಣುಕಾಸ್ವಾಮಿ ಚಿತ್ರದುರ್ಗದವನು ಚಿತ್ರದುರ್ಗದಲ್ಲಿ ಇರುವಂತವನು ಅಂತ ತಿಳಿದ ತಕ್ಷಣ ಆತನ ಕಿಡ್ನಾಪ್ ಒಂದು ಪವಿತ್ರ ಗೌಡ ಕೈಯಿಂದಲೇ ಮೆಸೇಜ್ ಹಾಕಿಸ್ತಾರೆ ಪವಿತ್ರ ಗೌಡ ನೋಡ್ಬೇಕು ಅಂತ ಬರ್ತಾನೆ ಆತನನ್ನ ಕಿಡ್ನಾಪ್ ಮಾಡ್ತಾರೆ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಶೆಡ್ಗೆ ತಾಕೊಂಡ್ ಬರ್ತಾರೆ ಪಟ್ಟಣಗೆರೆ ಶೆಡ್ ನಲ್ಲಿ ನಡೆದಿದ್ದು ಭಯಾನಕ ಬಿಡಿ ಭಯಂಕರ ಕ್ರೂರತೆ ರಾಕ್ಷಸತನ ಹಿಂಸಾತ್ಮಕ ನರಕ ಸದೃಶ್ಯವೇ ಎಲ್ಲವನ್ನ ಕೂಡ ತೋರಿಸ್ಬಿಟ್ಟಿದ್ದಾರೆ ಪಟ್ಟಣಗೆರೆ ಶೆಡ್ ನಲ್ಲಿ ಡಿ ಗ್ಯಾಂಗ್ ಪವಿತ್ರ ಗೌಡ ಅವರು ಕೂಡ ಅದೇ ಸ್ಥಳದಲ್ಲಿದ್ರು ಆತನ ಇಂಚಿಂಚು ಕೂಡ ದೇಹದ ಪ್ರತಿಯೊಂದು ಭಾಗವನ್ನೂ ಬಿಟ್ಟಿಲ್ಲ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ವೃಷಣದಲ್ಲಿ ರಕ್ತ ಸೋರ್ತಾ ಇದೆ ಆತನ ಋಷಣದಲ್ಲಿ ಮರ್ಮಾಂಗದಲ್ಲಿ ಯಾವ ರೀತಿಯಾಗಿ ಕ್ರೂರತೆ ಮೆರೆದಿದ್ದಾರೆ ಮಂಡಿಯ ಚಿಪ್ಪನ್ನು ಮುರಿದಿದ್ದಾರೆ ಕಾಲನ್ನ ಮುರಿದಿದ್ದಾರೆ ಎದೆಯ ಮೂಳೆ ಮುರಿದಾಕಿದ್ದಾರೆ ಬೆನ್ನಿನ ಮೇಲೆ ಬಾಸುಂಡೆಗಳು ಕಣ್ಣಿಗೆ ಗುದ್ದಿದ್ದಾರೆ ಕಣ್ಣಿನೇನು ಹೊರಗೆ ಬರಬೇಕಿತ್ತಷ್ಟೇ ಕಿವಿ ಹೋಗಿದೆ ದೌಡೆ ಉದ್ರಿದೆ ಎಷ್ಟ್ರ ಮಟ್ಟಿಗೆ ಕ್ರೂರತೆ ಆಗಿದೆ ಅಂದ್ರೆ ಯಾಕಪ್ಪ ನಾನು ಈ ಮೆಸೇಜ್ಗಳನ್ನ ಕಳಿಸ್ತೆ ಯಾಕಪ್ಪ ಬೇಕಿತ್ತು ನನಗೆ ಸಹವಾಸ ನೋಡಿ ಸೆಲೆಬ್ರಿಟಿಗಳು ಈ ತರದ್ದು ಸಿಚುವೇಶನ್ ಗಳನ್ನ ಎದುರಿಸುವಂತದ್ದು ಇದೇನು ಹೊಸ್ತಲ್ಲ ನಾಟ್ ಓನ್ಲಿ ಸೆಲೆಬ್ರಿಟಿ ಸಿಲಿ ಸಾಕಷ್ಟು ನ ಹೆಣ್ಮಕ್ಳು ಇಂಥ ಕರ್ಮ ಕಾಂಡದ ಕಾಮಕಾಂಡದ ಇಂಥ ಕೆಲವೊಂದಿಷ್ಟು ನಾಯಿಗಳಿಂದ ಈ ತರದ್ದು ಸಾಕಷ್ಟು ಸಿಚುವೇಶನ್ ಗಳನ್ನ ಎದುರಿಸ್ತಾ ಇರ್ತಾರೆ ಸೈಬರ್ ಕ್ರೈಮ್ ಅನ್ನುವಂಥದ್ದನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೈಬರ್ ಕ್ರೈಮ್ ನಲ್ಲಿ ನನಗೆ ಈ ತರ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಪೊಲೀಸ್ನವರಿಗೆ ಮಾಹಿತಿ ಕೊಡ್ತಾರೆ ಪೊಲೀಸ್ನವರು ಈ ವಿಚಾರವಾಗಿ ಗಮನ ಹರಿಸ್ತಾರೆ ಕಾನೂನು ಅನ್ನುವಂಥದ್ದು ರೇಣುಕಾ ಸ್ವಾಮಿ ದರ್ಶನ್ ಪವಿತ್ರಗೌಡ ನನಗಾಗ್ಲಿ ನಿಮ್ಗಾಗ್ಲಿ ಇಲ್ಲಿ ಬೇರೆ ಇಲ್ಲ ಎಲ್ರಿಗೂ ಕೂಡ ಒಂದೇ ಆದರೆ ನೋಡಿ ಅತ್ಯಾಚಾರ ಕೊಲೆ ಸುಲಿಗೆ ದರೋಡೆ ಈ ಎಲ್ಲಾ ವಿಚಾರವಾಗಿ ಅದರದ್ದೇ ಆದಂತ ಕೆಲವೊಂದಿಷ್ಟು ಕಾನೂನುಗಳಿದೆ ಅತ್ಯ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅತ್ಯಾಚಾರ ಪ್ರಕರಣಗಳಿಗೆ ಏನ್ ಶಿಕ್ಷೆ ಕೊಡ್ತಿದ್ದಾರೆ ಕಾನೂನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇದೆಯಾ ಇಲ್ಲಿ ಯಾವನೋ ಒಬ್ಬ ಮೆಸೇಜ್ ಆಗ್ತಾನೆ ಅಶ್ಲೀಲವಾಗಿ ಬ್ಲಾಕ್ ಮಾಡಿದ್ರೆ ನಂಬರ್ ನಂಬರಿಂದ ಮೆಸೇಜ್ ಸೊ ಇಲ್ಲಿ ಗಮನಿಸುವ ಅಂಶ ಅಂತಂದ್ರೆ ದರ್ಶನವರ ಅಭಿಮಾನಿಗಳು ದರ್ಶನವರು ಮಾಡಿದ್ದು ಸರಿ ಇಲ್ಲಿ ಅಂತ ಒಪ್ಕೊಳ್ತಿದ್ದಾರೆ ಆದರೆ ರೇಣುಕಾ ಸ್ವಾಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆತ ಮಾಡಿರುವಂತದ್ದು ಮೆಸೇಜ್ ತುಂಬಾನೇ ದೊಡ್ಡ ತಪ್ಪು ಹೆಂಡತಿ ದಳೆ ಸ್ವಾಮಿ ಆತನಿಗೆ ಆತ ಸಿಂಗಲ್ ಅಲ್ಲ ಹೆಂಡತಿ ಗರ್ಭಿಣಿ ಹೆಂಡತಿ ಗರ್ಭಿಣಿ ದಳೆ ರೇಣುಕಾ ಸ್ವಾಮಿ ಹೆಂಡತಿ ಬೇಕಿತ್ತ ಈತನಿಗೆ ರೇಣುಕಾ ಸ್ವಾಮಿಯ ಆ ನಡತೆ ನೋಡಿ ಆತನ ರಸಿಕತನ ನೋಡಿ ಪವಿತ್ರ ಗೌಡಗೆ ತನ್ನ ಪರ್ಸ್ನಲ್ ಫೋಟೋಸ್ಗಳು ತನ್ನ ಪರ್ಸ್ನಲ್ ದೇಹದ ಅಂಗಾಂಗಗಳನ್ನ ಕಳುಹಿಸಿದ್ದಾನೆ ಇನ್ನೆಷ್ಟು ವಿಕೃತ ಕಾಮೀರ್ ಬಡಾತ ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಈ ಒಂದು ಕೋಪಕ್ಕೆ ಕಾರಣವಾಗಿರುವಂತದ್ದು ಈ ಮೆಸೇಜ್ಗಳು ಆ ಕೆಟ್ಟ ಪದಗಳು ಆ ಕೆಟ್ಟ ಫೋಟೋಗಳು ಕಳುಹಿಸಿದ್ದೀಯಾ ಏನೇನ್ ಕಳಿಸಿದ್ದೀಯಾ ಅಂತ ತೋರಿಸಿ ತೋರಿಸಿ ಚೆನ್ನಾಗಿ ಹಿಂಸಾತ್ಮಕವಾಗಿ ನಡೆದುಕೊಂಡಿದ್ದಾರೆ ದರ್ಶನ್ ಅವರು ಮಾಡಿದ್ದು ತಪ್ಪಿಲ್ಲ ಅಂತ ಅವರ ಫ್ಯಾನ್ಸ್ಗಳು ಹೇಳ್ತಾರೆ ದರ್ಶನ್ ಅವರು ಮಾಡಿದ್ದು ತಪ್ಪು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ ದರ್ಶನ್ ಅವರು ಕೊಲೆ ಮಾಡುವ ಹಂತಕ್ಕೆ ಹೋಗ್ಬಾರ್ದಿತ್ತು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅವರೇ ಲಾಠಿ ಚಾರ್ಜ್ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಬೆಂಡೆತ್ತಿದ್ರು ಅಂತ ಆದರೆ ಆ ಕೋಪ ಅನ್ನೋದಿರುತ್ತಲ್ಲ ಆತ ಮಾಡಿರುವಂತ ಮೆಸೇಜ್ಗಳು ಸೊ ಎಲ್ಲೋ ಒಂದು ಕಡೆ ರೇಣುಕಾ ಸ್ವಾಮಿಯ ಈ ಒಂದು ಆ ರಸಿಕ